ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತಿನ ರೆಸಿಪೀಲಿ ನಾನು ಒಂದು ಪ್ರಾನ್ ಮಸಾಲನ ಯಾವ ರೀತಿ ಹಳ್ಳಿ ಸ್ಟೈಲಲ್ಲಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ನಾಟಿ ಸ್ಟೈಲಲ್ಲಿ ಇರುತ್ತೆ, ಯಾವುದೇ ಎಕ್ಸ್ಟ್ರಾ ಮಸಾಲೆಗಳೆಲ್ಲ ಮನೆಯಲ್ಲಿರೋವಂಥ ಸಿಂಪಲ್ ಆಗಿರೋ ಮೆಥಡಲ್ಲಿ ಮಾಡ್ಕೋಬೋದಾದಂಥ ಒಂದು ಪ್ರಾನ್ ಮಸಾಲ ಕರಿನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಪ್ರಾನ್ನ ಇಲ್ಲಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಬೇಕಾಗಿರುತ್ತೆ. ಅರ್ಧ ಕೆ ಜಿ ಅಥವಾ 1 ಕೆ ಜಿ ನೀವು ಮಾಡ್ತೀರಿ ಅಂದ್ರೂ ಈಸಿಯಾಗಿ ಮಾಡ್ಕೊಳ್ಬೋದಾದಂಥ ಒಂದು ರೆಸಿಪಿ. ಹಾಗೆ ಪ್ರಾನನ್ನು ಈ ಮಸಾಲೆನ ನಾನು ಯಾವ ರೀತಿ ರೆಡಿ ಮಾಡಿದೆ ಅನ್ನೋದನ್ನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲೇದಾಗಿ ಪ್ರಾನ್ ಮಸಾಲೆ ಮಾಡೋದಕ್ಕೆ ಒಂದು ತವಾನ ತೊಗೊಂಡಿದ್ದೀನಿ. ಒಂದು ತವಾ ತೊಗೊಂಡು ಅದಕ್ಕೆ 1 ಕೆ ಜಿ ಪ್ರಾನ್ಗೆ ನಾನು ತೋರಿಸ್ತಾ ಇದ್ದೀನಿ, ಇಲ್ಲ ಆಯಿತಾ. ಹಾಗೆ ಇವಾಗ ಒಂದು ಅರ್ಧ ಕಪ್ಪಷ್ಟು ಧನಿಯಾ ಕಾಳನ್ನು ಹಾಕ್ತಾ ಇದ್ದೀನಿ. ಕಾಳು ಇಲ್ಲ ಅನ್ನೋರು ಪೌಡರ್ನ ಆಮೇಲೆ ರುಬ್ಬೋದಕ್ಕೆ ಹಾಕೋಬೋದು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕನ್ಸಿದ್ರೆ ಎಣ್ಣೆ ಹಾಕೋಬೋದು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಲನ್ನು, ಒಂದಿಡಿ ಬೆಳ್ಳುಳ್ಳಿ ಹೆಸಲನ್ನು ಹಾಕ್ತಾ ಇದ್ದೀನಿ. ಫುಲ್ ಎಲ್ಲ ಬಿಡಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಸಹ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ. ಇವಾಗ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆ ಇವಾಗ ಇದನ್ನು ಸಹ ಹಾಗೆ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇದು ಸ್ವಲ್ಪ ರೋಸ್ಟ್ ಆಗಿದೆ, ಇವಾಗ ಒಂದು ಪ್ಲೇಟ್ಗೆ ನಾನು ತೆಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಇದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ಒಣಗಿದ ಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯನ್ನು ಒಂದು 7 ರಿಂದ 8 ಹಾಕ್ತಾ ಇದ್ದೀನಿ. ಇದನ್ನು ಹಾಗೆ ಬಿಸಿ ನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿ ಸಹ ಹಾಕೋಬೋದು, ಅಥವಾ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡು ಸಹ ಹಾಕೋಬೋದು. ಬಿಸಿ ನೀರಲ್ಲಿ ನೆನೆಸಿ ಪೇಸ್ಟ್ ಮಾಡೋದ್ರಿಂದ ಬೇಗ ನುಣ್ಣಗೆ ಪೇಸ್ಟ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನಕಾಯಿ ಒಂದು 7 ರಿಂದ 8 ಹಾಕಿದ್ರೆ, ಗುಂಟೂರನ್ನು ಸಹ ಒಂದು 3 ರಿಂದ 4 ಹಾಕಿದ್ದೀನಿ. ಖಾರಕ್ಕೆ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋಕ್ಕೋಸ್ಕರ ನೋಡಿ ಇಷ್ಟು ಮೆಣಸಿನಕಾಯನ್ನು ಹಾಕಿದ್ದೀನಿ. ನೀವು 1 ಕೆ ಜಿಗೆ ಇಷ್ಟು ಹಾಕಿದ್ರೆ ಕರೆಕ್ಟ್ ಆಗುತ್ತೆ. 1/2 ಕೆ ಜಿ ಅಂದರೆ ಇದರಲ್ಲಿ ಅರ್ಧ ಹಾಕಬೇಕಾಗುತ್ತೆ. ಒಂದು 5 ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ರೆ ಸಾಕಾಗುತ್ತೆ. ಇದು ಜಾಸ್ತಿ ಮಸಾಲೆ ಅನಿಸ್ಬಿಡುತ್ತೆ ಇಲ್ಲ ಅಂದರೆ. ನೋಡಿ, ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿನ ಹಾಕ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಹಸಿ ಕೊಬ್ಬರಿನ ಇರಲಿ, ತುಂಬ ಜಾಸ್ತಿ ಏನು ಬೇಡ ಹಸಿ ಕೊಬ್ಬರಿ. 1 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಅರಿಶಿನ ಪುಡಿ ಒಂದು 1/2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಎಲ್ಲನೂ ಹಾಕಾಗಿದೆ. ಇವಾಗ ಕ್ಲೀನಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಎಲ್ಲ ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಡೈರೆಕ್ಟಾಗಿ ಸ್ಟವ್ ಮೇಲೆ ಸುಟ್ಟಿರುವಂಥ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊನೂ ಸಹ ಹಾಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೋಬೋದು ಬೇಕನ್ಸಿದ್ರೆ. ಇಲ್ಲಿ ಸಿಂಪಲ್ ಆಗಿರೋ ಮೆಥಡಲ್ಲಿ ತೋರಿಸ್ತಾ ಇರೋದ್ರಿಂದ ಇದನ್ನು ಹಾಗೆ ಸುಟ್ಬಿಟ್ಟು ಹಾಕ್ತಾ ಇದ್ದೀನಿ. ಸಿಪ್ಪೆ ತೆಗೆದು ಇವಾಗ ಮಸಾಲೆ ರೆಡಿ ಆಗಿದೆ. ನುಣ್ಣಗೆ ರುಬ್ಕೊಂಬಂದಿರೋಂಥ ಮಸಾಲೆ ನೋಡ್ತಾ ಇರ್ಬೋದು, ರೆಡಿ ಆಗಿದೆ. ಹಾಗೆ ಇವಾಗ 1/2 ಕೆ ಜಿಯಷ್ಟು ಪ್ರಾನನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮೇಲ್ಭಾಗ ಮತ್ತು ಒಳಭಾಗ ಎರಡೂ ಸೈಡಲ್ಲಿ ಅದು ಒಂದು ಕಪ್ಪು ದಾರ ಥರ ಇರುತ್ತೆ, ಅದನ್ನು ಕ್ಲೀನಾಗಿ ಚಾಕುನಿಂದ ತೆಗಿಬೇಕಾಗುತ್ತೆ. ಕ್ಲೀನಾಗಿ ತೆಗೆದು ಈ ಥರ ಓಪನ್ ಆಗುತ್ತೆ, ನೋಡುವಾಗ ಮೆದುಕಿರುತ್ತೆ. ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ತೊಳೆದಿರ್ತೀನಿ. ಆಮೇಲೆ ಬೇಕನ್ಸಿದ್ರೆ ನೀವು ಉಪ್ಪನ್ನು ನಾವು ಮಸಾಲೆಗೆ ಜೊತೆಗೆ ಹಾಕೋಬೇಕು. ಎಕ್ಸ್ಟ್ರಾ ಸ್ಮೆಲ್ಲೇನೂ ಇರಲ್ಲ, ನೋಡುವಾಗ ಮೆದುಕಿರುತ್ತೆ, ಬೇಯಿಸಿದ ಮೇಲೆ ಗಟ್ಟಿಗೆ ಆಗುತ್ತೆ. ನೋಡಿ, ಈ ಥರ ಓಪನ್ ಆಗಿ ಮೇಲ್ಗಡೆ ಮತ್ತು ಹೊಟ್ಟೆ ಭಾಗ ಬೆನ್ನು ಭಾಗ ಮತ್ತು ಹೊಟ್ಟೆ ಭಾಗ ಎರಡೂ ಸೈಡಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡ್ ಥರ ಇರುತ್ತೆ, ಅದನ್ನು ತೆಗಿಬೇಕಾಗುತ್ತೆ. ಅದನ್ನು ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಫ್ರಾನನ್ನು ಇವಾಗ ಮಸಾಲೆ ಜೊತೆಗೆ ಹಾಕ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ, ನೀವು ಬೇಕನ್ಸಿದ್ರೆ ಸ್ಟವ್ ಮೇಲೆ ಇಟ್ಕೊಂಡು ಹಾಕ್ಬೋದು, ಕುದಿ ಬಂದ ಮೇಲೇನೂ ಹಾಕ್ಬೋದು. ಈ ಥರ ಡೈರೆಕ್ಟಾಗಿ ಹಾಕೋದ್ರಿಂದ ಎಲ್ಲ ಸ್ಮೆಲ್ ಒಂದೇ ಕಡೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಮಸಾಲ ಅಂತ. ಹಾಗೆ ಇವಾಗ ಇದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಾನನ್ನು ಕ್ಲೀನಾಗಿ ತೊಳೆದಿರಬೇಕು, ಇಲ್ಲಾಂದರೆ ಅದು ನೀವು ಒಳಗಡೆ ತಿನ್ನುವಾಗ ಅದು ದಾರ ಥರ ಹಾಗೆ ಸಿಕ್ಕಿದವಾಗ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇವಾಗ ಮಿಕ್ಸಿ ಜಾರಲ್ಲಿರೋ ಮಸಾಲೆನೆಲ್ಲ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಹ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ತೆಳುವಾಗಿ ತುಂಬ ನೀರು ಮಾಡ್ಕೋಬಾರ್ದು, ಗಟ್ಟಿಯಾಗಿ ಸ್ವಲ್ಪ ಗಸಿ ಥರ ಹಾಕಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ. ನೋಡಿ, ಈ ಥರ ಸರಿಯಾಗಿದೆ ಇವಾಗ. ಇವಾಗ ಇದಕ್ಕೆ ನಾನು ಪುನರ್ಪುಳಿನ ಹಾಕ್ತಾ ಇದ್ದೀನಿ. ಇದು ಹುಳಿ ನಮ್ಮ ಕಡೆ ಮಲೆನಾಡ್ ಕಡೆ ಸಿಗುವಂಥ ಇದು ಒಂದು ಹುಳಿ, ಇದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಇದು ಇಲ್ಲ ಅನ್ನೋರು ಹುಣಸೆಹಣ್ಣನ್ನು ಹಾಕೋಬೋದು. ಹುಣಸೆಹಣ್ಣು ನೀವು ರುಬ್ಬೋಕೆ ಹಾಕ್ತಿರಲ್ವ, ಅದೇ ಟೈಮಲ್ಲಿ ಜಾಸ್ತಿ ಹಾಕೋಬೋದು. ಸ್ವಲ್ಪ ಹುಳಿ ಕಡಿಮೆ ಆಯಿತು ಅನ್ಸಿದ್ರೆ ಹುಣಸೆಹಣ್ಣಿನ ರಸ ಮಾಡಿ ನೀರು ತೆಗೆದು ಸಹ ಹಾಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೊದಲೇ ಮಸಾಲೆಗೂ ಸಹ ಸ್ವಲ್ಪ ಹಾಕ್ಕೊಂಡಿರ್ತೀವಿ, ಆಮೇಲೆ ನೋಡಿಕೊಂಡು ಸ್ಟವ್ ಆನ್ ಮಾಡಿ ಇದರ ಮೇಲೆ ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕುದಿ ಬಂದಿದೆ ಇವಾಗ, ನೋಡ್ತಾ ಇರ್ಬೋದು ಪ್ರಾನ್ ಎಲ್ಲ ಕುದಿ ಗಟ್ಟಿಯಾಗಿದೆ ಇವಾಗ.
ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರುವಾಗ ನಾನು ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ತಾ ಇದ್ದೀನಿ. ಕರಿಬೇವಿನ ಬೆಲೆ ಹಾಕಿ ಸ್ವಲ್ಪ ಒಂದು ಕುದಿ ಬಂದರೆ ಸಾಕಾಗುತ್ತೆ, ಆ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಅದು ಸ್ವಲ್ಪ ಬೇರೆ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪ್ರಾನ್ ಚೆನ್ನಾಗಿ ಬೆಂದಿದೆ, ಸಹ ಗಟ್ಟಿಯಾಗಿದೆ. ನಾನು ಹೇಳಿದ್ದಲ್ವ, ಮೊದಲು ನೋಡೋದಕ್ಕೆ ಮೆದುವಾಗಿರುತ್ತೆ, ಆಮೇಲೆ ಗಟ್ಟಿಯಾಗುತ್ತೆ. ಇದು ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿರುವಂಥ ರೆಸಿಪಿ. ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಪ್ರಾನ್ ಮಸಾಲನ ಸರ್ವ್ ಮಾಡಿದ್ದೀನಿ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೋಡ್ತಾ ಇರ್ಬೋದು ಪ್ರಾನ್ ಮಸಾಲ ಯಾವ ಥರ ರೆಡಿಯಾಗಿದೆ ಅಂದರೆ ಸ್ಪೈಸಿಯಾಗಿ, ಹಾಗೆ ಹುಳಿ ಅಂಶ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಅಕ್ಕಿ ರೊಟ್ಟಿ ನೀರು ದೋಸೆಗಂತೂ ಸೂಪರ್ ಆಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಚಪಾತಿ ರೈಸ್ಗೂ ಸಹ ಟೇಸ್ಟ್ ಮಾಡ್ಬೋದು, ನೀವು ಸಹ ಟ್ರೈ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರ್ಬೋದು ಪ್ರಾನ್ ನೋಡಿ ಎಷ್ಟು ಗಟ್ಟಿಯಾಗಿದೆ, ಚೆನ್ನಾಗಿ ಕ್ಲೀನಾಗಿ ಬೆಂದಿದೆ ಸಹ. ಹಾಗೆ ತಣ್ಣಗಾದ್ಮೇಲಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ನೀವು ಸಹ ಟ್ರೈ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.